ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 6 ಮೊಟ್ಟೆ ತಗೊಂಡಿದ್ದೀನಿ, ಇಷ್ಟು ದಪ್ಪದ ಮೊಟ್ಟೆ 6 ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ನೋಡಿ, ಈ ಸೈಜ್ ಈರುಳ್ಳಿ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 6 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟು ಸಣ್ಣ ಸಣ್ಣಕ್ಕೆ. ಮತ್ತು 6 ಒಣಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿ 6 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು 1 ಸ್ಪೂನು ತಗೊಂಡಿದ್ದೀನಿ. ನಿಮಗೆ ಉಪ್ಪು ಏನಾದರೂ ನಿಮಗೆ ಕಡಿಮೆ ಆದರೆ ನಾವು ಸ್ವಲ್ಪ ಮತ್ತೆ ಸೇರಿಸ್ಕೊಳ್ಳಿ, ಬೇಕಂದರೆ ಫ್ರೈ ಮಾಡಿದಾದಮೇಲೆ. ನಾನು ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ, ಕಲ್ಲುಪ್ಪನ್ನು ತಗೊಂಡಿದ್ದೀನಿ 1 ಸ್ಪೂನು. ಈಗ ನಾವು ಮಿಕ್ಸಿ ಜಾರ್ಗೆ ಈ 6 ಒಣಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು 1 ಸ್ಪೂನು, ಈ ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋದು, ಇವೆಲ್ಲವನ್ನು ನಾವು ನೀರು ಹಾಕ್ತೀರಾ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಳೋಣ. ನಾವು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತೆಗೆದು ಈ ಬೋವಲ್ಗೆ ಹಾಕ್ಕೊಳ್ತೀನಿ. ಇದನ್ನು ಒಂದು ಕಡೆ ಇಟ್ಕೊಂಡಿರೋಣ, ಫ್ರೈ ಮಾಡುವಾಗ ಹಾಕೋಣ. ನೋಡಿ, ಇಷ್ಟು ಪುಡಿ ಆಗಿದೆ. ಈಗ ಮೊಟ್ಟೆ ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಚಿದ್ದೀನಿ. 1 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಅದರ ಜೊತೆಗೆ ಈರುಳ್ಳಿ ಕಟ್ ಮಾಡಿರೋದನ್ನ ಎಣ್ಣೆಗೆ ಹಾಕೋಣ. ಈಗ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗಲೇ ಖಾರದ ಪುಡಿ ನಾವು ಕಡೆ ಇದು ಮಾಡಿರೋದು, ಮಿಕ್ಸ್ ಮಾಡಿರೋದು ಹಾಕೋದು ಬೇಡ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈ ಥರ ಈರುಳ್ಳಿ ಆದಾಗ ಸ್ವಲ್ಪ ಫ್ರೈ ಆಗಿದೆಯಲ್ಲ. ಇವಾಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಪೇಸ್ಟು ಹಾಕೋಣ. ಆ ಪುಡಿ ಹಾಕ್ಬಿಟ್ಟು ಈಗ ಹುರಿಯೋಣ. ಬೇಗ ಬೇಯುತ್ತೆ ಈರುಳ್ಳಿ, ಚೆನ್ನಾಗಿ ಕಲಸಬೇಕು. ಇನ್ನೊಂದು ಫ್ರೆಂಡ್ಸ್, ಎಷ್ಟು ಮೊಟ್ಟೆ ತಗೊಂಡ್ರೆ ಅಷ್ಟು ಈರುಳ್ಳಿ ತಗೊಳ್ಳಿ, ಅಷ್ಟೇ ಒಣಮೆಣಸಿನ್ಕಾಯಿ ತಗೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಆಗುತ್ತೆ. 1 ಸ್ಪೂನು ಉಪ್ಪು, ಕಲ್ಲುಪ್ಪು, ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ನಿಮ್ಮ ಇಷ್ಟ, ಜಾಸ್ತಿ ಆದರೂ ಹಾಕ್ಕೋಬೋದು, ಸ್ವಲ್ಪ ಕಡಿಮೆ ಆದರೂ ಹಾಕ್ಕೋಬೋದು. ಈಗ ಈ ಥರ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ತುಂಬಾ ಫ್ರೈ ಆಗಿಬಿಡಬಾರ್ದು ಫ್ರೆಂಡ್ಸ್ ಈರುಳ್ಳಿ. ಕೆಲವರು ಒಂದು ಸ್ವಲ್ಪ ಎಲ್ಲ ಕಪ್ಪಾಗೋ ತನಕ ಫ್ರೈ ಮಾಡಿಬಿಡ್ತಾರೆ. ಆ ಥರ ಫ್ರೈ ಮಾಡಿಬಿಟ್ರೆ ಈರುಳ್ಳಿ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಈ ಥರ ಇದ್ದಾಗೇ ನಾವು ಮೊಟ್ಟೆನ ಹಾಕಬೇಕು. ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇದು ಈರುಳ್ಳಿ, ಚೆನ್ನಾಗಿ ಬೇಯಲಿ. ಈರುಳ್ಳಿ ಥರನೇ ಇರಲಿ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಆವಾಗ ಮೊಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಥರನೇ ಇರಬೇಕು, ಚೆನ್ನಾಗಿ ಬೆಂದಿರಬೇಕು. ಇವಾಗ ನಾವು ಮೊಟ್ಟೆನ ಒಡೆದಾಕೋಣ. ಸಿಮ್ನಲ್ಲಿ ಫುಲ್ ಸಿಮ್ ಇಟ್ಕೊಂಬಿಡಿ ಮೊಟ್ಟೆ ಒಡೆದಾಕುವಾಗ. ಮೊಟ್ಟೆಯೆಲ್ಲ ಒಡೆದಾಕೋಣ, 6 ಮೊಟ್ಟೆ. ಫ್ರೆಂಡ್ಸ್, ಇದು ಒಗ್ಗರಣೆ ತುಂಬ ಘಾಟಾಗಿದ್ದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಗ್ಗರಣೆ ಘಾಟಾಗಿದ್ರೇ ಅಲ್ವಾ ಫ್ರೆಂಡ್ಸ್ ಅಡುಗೆ ಚೆನ್ನಾಗಿರೋದು. ಆವಾಗ ಒಗ್ಗರಣೆ ಘಾಟಾಗಿದ್ದಾಗ ಒಂದು ಸ್ವಲ್ಪ ಕೆಮ್ಮು ಬಂದೇ ಬರುತ್ತೆ. ಕೆಮ್ಮು ಬರ್ದಿರ ಯಾರಾದರೂ ಅಡುಗೆ ಮಾಡೋಕ್ಕಾಗತ್ತಾ? ಕಾಮೆಂಟಲ್ಲಿ ಯಾರು ಕೆಮ್ಮು ತಾ ಮಾಡ್ತೀರಾ, ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಆದರೆ ನಮಗೇನು ಬೇಜಾರು ಆಗಲಿಲ್ಲ. ಬಟ್ ಒಗ್ಗರಣೆ ಘಾಟಾಗಿದ್ರೇ ಅಲ್ವಾ ಫ್ರೆಂಡ್ಸ್ ಅಡುಗೆ ಚೆನ್ನಾಗಿರೋದು. ಸ್ವಲ್ಪ
ಕೆಂಪು ಬಂದೇ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಈಗ ಸಿಮ್ಮನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಪುಡಿ ಪುಡಿ ಆಗೋ ತನಕ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗೋ ತನಕ ಕಲಿಸ್ತಾನೇ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಲಾ ಹತ್ತುತ್ತೆ. ಈ ಥರ ತಲಾ ಹಂಟ್ಕೋಬಾರ್ದು, ಅದಕ್ಕೆ ನಾವು ಕಲಿಸ್ತಾನೇ ಇರಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗ್ತಾ ಬರಬೇಕು. ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ. ವೆರಿ ಸಿಂಪಲ್ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಆಗಿರುತ್ತೆ, ಏನು ಕಷ್ಟವೇ ಇಲ್ಲ. ಈ ಥರ ಮಾಡಿ ಮಾಡಿ ನೋಡಿ, ತಿಂದು ನೋಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ರೆಸಿಪಿ ಹೇಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಥರ ಫ್ರೈ ಮಾಡಿದರೆ. ಒಣಮೆಣಸಿನ್ಕಾಯಿ ಹಾಕಬೇಕು ಫ್ರೆಂಡ್ಸ್ ಫ್ರೈಗೆ. ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಬಿದ್ದರೇ ಅದರ ಟೇಸ್ಟು. ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ ಕೆಲವರು, ಟೇಸ್ಟಾಗಿರಲ್ಲ ಫ್ರೆಂಡ್ಸ್. ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೀಳಬೇಕು ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್, ಈ ಥರ ಪುಡಿ ಪುಡಿ ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ನಿಮಗೆ ಉಪ್ಪು ಇದೆಯಾ ಕಡಿಮೆ ಇದೆಯಾ ಹೇಗೆ ಅಂತ ನೋಡಬೇಕಂತಂದರೆ, ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಡಿ. ಇಂಥ ಟೈಮಲ್ಲಿ ಈ ಥರ ತೊಗೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನಿಮಗೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಜಾಸ್ತಿ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಜಾಸ್ತಿ ಉದುರಿಸಿ ಅಷ್ಟೇ. ಹಂಗೆ ಮಾಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಉದುರಿಸಿದರೆ ಅದು ಅವಾಯ್ಡ್ ಮಾಡುತ್ತೆ ಉಪ್ಪನ್ನು. ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ ಉಪ್ಪು. 6 ಮೊಟ್ಟೆಗೆ 1 ಸ್ಪೂನ್ ಕಲ್ಲುಪ್ಪು ಆದರೆ ಸಾಕು, ಕರೆಕ್ಟಾಗಿ ಆಗುತ್ತೆ. ನಿಮಗೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕಲಿ ನೋಡಿ ಫ್ರೆಂಡ್ಸ್. ಈ ಥರ ಪೂರ್ತಿ ಫ್ರೈ ಆಗಿಬಿಡಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿದೆ ನೋಡೋಕ್ಕೂ, ಡೀಪ್ ಫ್ರೈ ಆಗಿಬಿಡಬೇಕು, ಆವಾಗ ಚೆನ್ನಾಗಿರುತ್ತೆ. ಈ ಥರ ಪುಡಿ ಪುಡಿ ಆದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ, ಒಳ್ಳೆ ಘಮಾನು ಬರುತ್ತೆ ಲಾಸ್ಟಿಗೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮೊಟ್ಟೆ ಫ್ರೈ ತುಂಬ ಎಷ್ಟು ದೂರ ಸ್ಮೆಲ್ ಬರುತ್ತೆ ಅಂತಂದರೆ ಅಷ್ಟು ದೂರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಈಗ ಈ ಫ್ರೈ ಆಯಿತು ಎಲ್ಲ, ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ನಲ್ಲಿ ನಾವು ನೋಡಿ ಕುದಿಸೋಣ. ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹಾಕಿ ಕಲಿಸೋಣ. ಸ್ಟವ್ ಹಾಕಿ ಮಾಡಿಬಿಡ್ತೀನಿ ಇವಾಗ. ಕೊತ್ತಂಬರಿ ಸೊಪ್ಪು ತುಂಬಾ ಬಾಡೋಗ್ತೀರಾ ನೋಡಿ ಫ್ರೆಂಡ್ಸ್. ಆಯಿತು, ಇಷ್ಟೇ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.